ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಕ್ಷೇತ್ರ ಮಂಡ್ಯ. ಮಂಡ್ಯದಲ್ಲಿ ಬಿಜೆಪಿಯಿಂದ ಅಶೋಕ್ ಜಯರಾಮ, ಕಾಂಗ್ರೆಸ್ನಿಂದ ಗಣೇಗ ರವಿ, ಜೆಡಿಎಸ್ನಿಂದ ರಾಮಚಂದ್ರ, ಹಾಗೆ ರೈತ ಸಂಘದಿಂದ ಮಧುಚಂದನ್, ಹಾಗೆ ಸ್ವಾಭಿಮಾನಿ ಪಡೆಯಲ್ಲಿ ಯಾರು ವಿಜಯನ ಅಂತ ಇವ್ರದೆಲ್ಲ ಒಂದು ಟೀಮ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಂಡಾಯ, ಜೆಡಿಎಸ್ ಬಂಡಾಯ ಅಭ್ಯರ್ಥಿಯ ಕೂಡ ಕಣಕ್ಕಿಳಿದಿದ್ದಾರೆ. ಇಲ್ಲಿ ಫೈಟ್ ಚತುಷ್ಕೋನ ಇದೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹಾಗೆ ಬಂಡಾಯದ ಒಂದು ಟೀಮ್. ಸೊ ರೈತ ಸಂಘದ ಮಧುಚಂದನ್ ಕೂಡ ತನ್ನದೇ ಆದಂತ ಮತವನ್ನು ಪಡೆಯುವಂತ ಕೆಪಾಸಿಟಿ ಇದೆ. ಇಲ್ಲಿ ಎಸ್ ಟಿ ಜಯರಾಮ್ ಆಗ ಅಶೋಕ್ ಜಯರಾಮ್ಗೆ ಒಂದಷ್ಟು ಗ್ರಿಪ್ ಇದೆ. ಜೊತೆಗೆ ಕಾಂಗ್ರೆಸ್ನ ಗದ್ದಲ, ಜೆಡಿಎಸ್ನ ಗದ್ದಲ, ಇಲ್ಲಿ ಅಶೋಕ್ ಜೈರಾಮ್ಗೆ ಅನುಕೂಲ ಆಗತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಚಲುವರಾಯ ಸ್ವಾಮಿ ಅವರು ಈ ಹಿಂದೆ ಮಂಡ್ಯದಲ್ಲಿ ಹೇಳಿದಂತ ಒಂದು ಮಾತು, ಅಶೋಕ್ ಜೈರಾಮ್ ಅವ್ರನ್ನ ಜಯರಾಮೋತ್ಸವದಲ್ಲಿ ಗೆಲ್ಸಿ ಅಂತ ಹೇಳಿದಂತ ಒಂದು ಮಾತು, ಗೆಲ್ತಾರೆ ಅಂತ ಆ ಮಾತು ಬಹಳಷ್ಟು ವೈರಲ್ ಆಗ್ತಾ ಇದೆ. ಎಲ್ಲವೂ ಇದೆ, ಕಾಂಗ್ರೆಸ್ನ ಗೊಂದಲ, ಜೆಡಿಎಸ್ನ ಗೊಂದಲ, ಈ ಬಿಜೆಪಿ ಕ್ಯಾಂಡಿಡೇಟ್ ಅಶೋಕ್ ಜಯರಾಮ್ಗೆ ಅನುಕೂಲ ಅಂತಿದೆ. ಬಟ್ ಜನ ತೀರ್ಮಾನ ಮಾಡ್ಬೇಕೇನು ಅಂತ ಫೈಟ್ ಅಂತೂ ಇದೆ. ಸೊ ಇದು ಕೂಡ, ಈ ಫಲಿತಾಂಶವನ್ನು ನಾವು ಮೇ 13ನೇ ತಾರೀಕುವರೆಗೆ ಮಂಡ್ಯದ ಕಾಯಲೇಬೇಕು. ನೆಕ್ಸ್ಟ್